ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ನಾನು ಯಾವಾಗಲೂ MTR ಗುಲಾಬ್ ಜಾಮೂನ್ ಮಿಕ್ಸ್ ಅನ್ನೇ ಪ್ರಿಫರ್ ಮಾಡ್ತೀನಿ. ನಾನಿವಾಗ ಮೆಜರ್ಮೆಂಟ್ಗೆ ಈಸಿ ಆಗಲಿ ಅಂಥೇಳಿ ಬೌಲಲ್ಲಿ ಮೆಜರ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಇದು ಒಂದು ಫುಲ್ ಪ್ಯಾಕೆಟ್ ಎರಡು ಬೌಲ್ ಅಷ್ಟು ಆಗಿದೆ. ನಾನು ತೋರಿಸ್ತಾ ಇದ್ದೀನಲ್ಲ, ಆ ಬೌಲಿಂದ ಎರಡು ಬೌಲ್ ಅಷ್ಟು ಆಗಿದೆ. ನಾವು ಕೆಲವೊಂದ್ಸರಿ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡೋದ್ರಿಂದ ನಮ್ಮ ಜಾಮೂನ್ ಹಾಳಾಗ್ತಿರ್ತವೆ, ಬಟ್ ಅದ್ರ ಕಡೆ ನಮಗೆ ಗಮನ ಇರಲ್ಲ. ಸೊ ನಾನಿವತ್ತು ನಿಮಗೆ ಟಿಪ್ಸ್ ಹೇಳ್ತೀನಿ. ಕೆಲವೊಂದು ಜಾಮೂನ್ ಯಾವಾಗಲೂ ನಿಮಗೆ ಕೆಡದೇ ಇಲ್ಲ, ಹಾಳಾಗೋದೇ ಇಲ್ಲ, ಚೆನ್ನಾಗಿ ಬರ್ತವೆ. ನೋಡ್ರಿ, ನಾನಿವಾಗ ಫುಲ್ ಮಿಕ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಎರಡು ಬೌಲ್ ಅಷ್ಟು ಆಗಿರ್ತದೆ. ಇವಾಗ ನಾನಿಲ್ಲಿ 3/4% ಅಷ್ಟು ಮಿಲ್ಕ್ ಹಾಕ್ತೀನಿ, ಇನ್ನು 1/4% ಅಷ್ಟು ನೀರು ಹಾಕ್ತೀನಿ. ನಿಮಗೆ ನೀವು ಹಾಫ್ ಮಿಲ್ಕು ಹಾಫ್ ವಾಟರ್ ಹಾಕ್ಬೋದು, ಇಲ್ಲ ಅಂತಂದರೆ ಫುಲ್ ಹಾಲಲ್ಲೂ ಕಲಿಸ್ಬೋದು, ಏನಾಗಲ್ಲ. ಫುಲ್ ನೀರು ಹಾಕೋದ್ರಿಂದ ಸ್ವಲ್ಪ ಹಾರ್ಡಾಗಿ ಬರ್ತವೆ. ಸೊ ನೀವು ಒಂದು ಸ್ವಲ್ಪ ಹಾಲಾಗಿ ಕಲಿಸೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರ್ತವೆ. ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ತುಂಬಾ ಸ್ಮೂತ್ ಆಗಿ ಕಲಿಸ್ಬೇಕು. ತುಂಬ ಪ್ರೆಸ್ ಮಾಡಿ ಗಟ್ಟಿಯಾಗಿ ನಾದಬಾರ್ದು. ಸೊ ಇದೇ ತರ ನೀವು ಫಿಂಗರ್ ಅಲ್ಲೇ ಚೆನ್ನಾಗಿ ಕಲಿಸ್ಬೇಕು. ನೀವು ಹಿಟ್ ಕಲಸೋವಾಗಲ್ಲೇ ಸ್ಮೂತ್ ಆಗಿ ಕಲಿಸ್ಕೋಬೇಕು ಹಿಟ್ನ. ಸ್ವಲ್ಪ ಕೈಗೆ ಅಂಟೋ ತರ ಮೆತ್ಕೊಳ್ಳೋ ತರ ಇರ್ಬೇಕು, ಆ ತರನೇ ಇರ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಇವಾಗಲೇ ನೀವು ಗಟ್ಟಿಯಾಗಿ ಕಲಿಸ್ಬಿಟ್ರೆ ಜಾಮೂನ್ ಕೂಡ ಗಟ್ಟಿ ಆಗ್ತವ, ಸಾಫ್ಟ್ ಆಗಿ ಬರಲ್ಲ, ಮತ್ತೆ ಕ್ರ್ಯಾಕ್ ಆಗ್ಬಿಡ್ತವು. ಇವಾಗ ನಾನು ಸ್ವಲ್ಪ ನೀರು ಹಾಕೊಂಡನಿ ಅದೇ ಬೌಲ್ಗೆ, ಹಾಲಿತ್ತಲ್ಲ ಅದೇ ಬೌಲ್ಗೆ ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಲರ್ ನೀರಿನ ಕಲರ್ ಚೇಂಜ್ ಆಗಿದೆ ಅಷ್ಟೇ. ನಾನು ಒಂದು ಸ್ವಲ್ಪ ನೀರು ಹಾಕೇನಿ ಈಗ. ಈ ಥರ ಚೆನ್ನಾಗಿ ಕಲಿಸಿ ಆಮೇಲೆ ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ ನೆನೆಯೋದಕ್ಕೆ. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಅದನ್ನ ನೆನೆಯೋದಕ್ಕೆ ಬಿಡ್ತೀನಿ ಒಂದು 10 ನಿಮಿಷ. ಅಷ್ಟರಲ್ಲಿ ನಾವು ಸಕ್ಕರೆ ಪಕ್ಕ ಮಾಡ್ಕೊಳ್ಳೋಣ. ಈಗ ನಾವು ಜಾಮೂನ್ ಮಿಕ್ಸ್ ಎರಡು ಬಟ್ಲ್ ಇತ್ತು ಈ ಬಟ್ಲಿಂದ, ನಾನಿಲ್ಲಿ 3 ಬಟ್ಲಷ್ಟು ಸಕ್ಕರೆ ಹಾಕೊಂಡಿನಿ. ನೀವು 4 ಬಟ್ಲು ಬೇಕಾದ್ರೆ ಹಾಕೋಬಹುದು, ಬಟ್ ನಂಗೆ ಹೆವಿ ಸ್ವೀಟ್ ಅದು ಇಷ್ಟ ಆಗಲ್ಲ. ಸೊ 3 ಬಟ್ಲು ತುಂಬಾನೇ ಕರೆಕ್ಟ್ ಆಗುತ್ತೆ ಮೆಜರ್ಮೆಂಟ್. ಇವಾಗ ನಾವು 3 ಬಟ್ಲಷ್ಟು ಸಕ್ಕರೆ ಹಾಕಿದ್ದೀವಲ್ಲ, 5 ರಿಂದ 6 ಬೌಲಷ್ಟು ನೀರು ಹಾಕ್ಬೇಕು ಅದಕ್ಕೆ. ಇವಾಗ ನೀರು ಹಾಕಿ ನಾನು ಬಿಸಿ ಆಗೋದಕ್ಕೆ ಇಟ್ಟೇನೆ, ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು ಕುದಿ ಬರಲಿ ಅದು. ಇವಾಗ ನಾನು 1 ಏಲಕ್ಕಿ ತಾಂಡನಿ, ನೀವು 2 ಬೇಕಿದ್ರೆ ಹಾಕ್ಬೋದು, ನಾನು 1 ಸಾಕು ಅಂತೇಳಿ 1 ಏಲಕ್ಕಿ ತಾಂಡನಿ. ಅದನ್ನು ಸಿಪ್ಪೆ ಸುಲಿದು ಏಲಕ್ಕಿನ ಪುಡಿ ಮಾಡಿ ಇವಾಗ ನಾನು ಪಾಕಕ್ಕೆ ಹಾಕ್ತೇನೆ ಅದನ್ನು ಸಕ್ಕರೆ ಪಾಕಕ್ಕೆ. ಇವಾಗ ನೋಡ್ರಿ ಹಾಕಾಕತ್ತೇನೆ. ನಿಮಗೆ ಲವಂಗದ ಫ್ಲೇವರ್ ಇಷ್ಟ ಆದರೆ ನೀವು ಈ ಸಕ್ಕರೆ ಪಾಕಕ್ಕೆ ಒಂದು ಲವಂಗ ಕೂಡ ಹಾಕ್ಬೋದು. ನಾನಿವ ಏಲಕ್ಕಿ ಸಿಪ್ಪೆ ಕೂಡ ಹಾಕಿದ್ದೀನಿ ಅದಕ್ಕೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಅದು. ಪಾಕನೂ ರೆಡಿ ಆಗಕತ್ತೈತಿ. ಸೊ ಇವಾಗ ಒಂದು 10 ನಿಮಿಷ ಆಯ್ತಲ್ವಾ, ಇವಾಗ ನೋಡ್ರಿ ಹಿಟ್ಟು ಚೆನ್ನಾಗಿ ನೆಂದತಿ. ಇವಾಗ ನಾವು ಜಾಮೂನ್ ರೆಡಿ ಮಾಡೋಣ. ನಾನಿಲ್ಲಿ ಒಂದು ಬೌಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡನಿ. ತುಪ್ಪ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರ್ತೈತಿ. ನೀವು ಎಣ್ಣೆಯನ್ನು ಬೇಕಾದ್ರೆ ಹಚ್ಕೊಂಡು ಉಂಡೆ ಮಾಡ್ಬೋದು. ನೀವು ಈ ಟೈಮಲ್ಲಿ ಅವಸರ ಮಾಡಬಾರ್ದು, ಚೆನ್ನಾಗಿ ನೀವು ರೌಂಡ್ ಶೇಪ್ ಕೊಟ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಪ್ರೆಸ್ ಮಾಡಬಾರ್ದು ಜಾಸ್ತಿ. ಸೊ ಎಲ್ಲೂ ಕ್ರಾಕ್ ಬರ್ದಂಗೆ ನೀಟಾಗಿ ಒಂದು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ರೌಂಡ್ ಮಾಡಬೇಕು. ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೆ ಆ ಸೈಜಲ್ಲಿ ನೀವು ಜಾಮೂನ್ ಮಾಡ್ಕೋಬೋದು. ನಾನು ಆವಾಗಲೇ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ, ಇವಾಗ ಕಾದಿರ್ಬೋದು ಎಣ್ಣೆ. ಒಂದು ಸ್ವಲ್ಪ ಟ್ರಯಲ್ ನೋಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾದತಿ.
ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಲೋ ಫ್ಲೇಮಿಗೆ ಇಡಬೇಕು. ಹಂಗಾದ್ರೆ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯ್ತವವು. ಇವಾಗ ನೋಡ್ರಿ ಎಲ್ಲ ರೆಡಿ ಮಾಡೇವಿ. ಈಗ ನಾನು ಎಣ್ಣೆಗೆ ಹಾಕ್ತೀನಿ. ಆದಷ್ಟು ಒಂದೊಂದೇ ಬಿಡೋದಕ್ಕೆ ಟ್ರೈ ಮಾಡಿರಿ. ಸೊ ನಿಮ್ಗೆಲ್ಲಾದರೂ ಒಂದು ಸ್ವಲ್ಪ ಕ್ರ್ಯಾಕ್ ಅನಿಸಿದ್ರೆ ಮತ್ತೆ ನೀವು ಚೆನ್ನಾಗಿ ಅದನ್ನು ಈ ಥರ ನೀವು ರೋಲ್ ಮಾಡಿ ಅದಕ್ಕೆ ಫಿನಿಷಿಂಗ್ ಕೊಟ್ಟು ಹಾಕ್ಬೇಕಾಗತ್ತೆ. ನಾನಿವಾಗ ನೋಡ್ರಿ ಎಣ್ಣೆಗೆ ಬಿಡೋವಾಗ ಕೂಡ ಸ್ವಲ್ಪ ಈ ಥರ ರೋಲ್ ಮಾಡಿನೇ ಹಾಕ್ತಾ ಇದ್ದೀನಿ, ಅದು ಕ್ರ್ಯಾಕ್ ಆಗಬಾರ್ದು ಅಂಥೇಳಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯ್ಬೇಕವು. ಸೊ ನಾವು ಮೊದ್ಲಿಗೆ ಹಾಕಿದವೆಲ್ಲ ಗೋಲ್ಡನ್ ಬ್ರೌನ್ ಆಗ್ಯವು, ಇವಾಗ ಫಸ್ಟ್ ಹಾಕಿದವೆಲ್ಲ ತೆಗಿತಾ ಹೋಗ್ಬೇಕು. ಚೆನ್ನಾಗ್ಯವು, ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೆಂದವು ನೋಡ್ರಿ. ಇವಾಗ ನಾನು ಫಸ್ಟ್ ಹಾಕಿರೋವೆಲ್ಲ ಹಂಗೆ ಬೇಯ್ತಾ ಇದ್ದವು, ಅವನ್ನ ತೆಗಿತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಕೂಡ ಕ್ರ್ಯಾಕ್ ಆಗಿಲ್ಲ, ಚೆನ್ನಾಗಿ ಬಂದವು. ಈ ಥರ ಸ್ವಲ್ಪ ಡಾರ್ಕ್ ಆದ್ಮೇಲೆ ತೆಗಿರಿ. ಯಾಕೆ ಅಂತ ಹೇಳಿದ್ರೆ ಪಾಕಕ್ಕೆ ಹಾಕಿದ್ಮೇಲೆ ಮತ್ತೆ ಕಲರ್ ಅದರದ್ದು ಮೈಲ್ಡ್ ಆಕತಿ. ನೀವು ಜಾಮೂನ್ನ ಪಾಕಕ್ಕೆ ಹಾಕೋವಾಗ ಸೊ ಪಾಕ ಸ್ವಲ್ಪ ಬಿಸಿ ಇರಬೇಕು, ಫುಲ್ ನಿಮಗೆ ತಣ್ಣಗಾದ್ಮೇಲೆ ಇವು ಹೀರ್ಕೊಳ್ಳಲ್ಲ. ಸೊ ಇದು ಕೂಡ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ಜಾಮೂನು, ಪಾಕ ಕೂಡ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು. ಇವಾಗ ನಾನೆಲ್ಲ ತೆಗ್ದೇನೆ, ಇವನ್ನ ಒಂದು 30 ಸೆಕೆಂಡ್ ಅಷ್ಟೇ ಹೊರಗಿಟ್ಟು ಎಲ್ಲ ಪಾಕಕ್ಕೆ ಹಾಕ್ತೀನಿ. ಇವಾಗ ಉಳಿದಿರೋವೆಲ್ಲ ಸೆಕೆಂಡ್ ರೌಂಡ್ ಮತ್ತೆ ಹಾಕ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರೂ. ಆದಷ್ಟು ಜಾಮೂನ್ ಹಾಕೋದಕ್ಕೆ ಅಗ್ಲ ಇರೋ ಡಬ್ಬಿ ಪಾತ್ರೆ ಅಥವಾ ಆ ಥರದ್ರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಅನುಕೂಲ ಆಗತ್ತೆ, ಅವಕ್ಕೆ ಈವನ್ ಆಗಿ ಪಾಕ ಹಿರ್ಕೊಳ್ಳುತ್ತೆ ನೋಡ್ರಿ. ನಾನು ಇವಾಗ ಹಾಕಿದ್ದೀನಿ. ಇವಾಗ 1 ಗಂಟೆ 2 ಗಂಟೆ ಚೆನ್ನಾಗಿ ರೆಸ್ಟ್ ಅಬ್ಸರ್ವ್ ಆಗಕ್ಕೆ ಬಿಟ್ರೆ ಚೆನ್ನಾಗಿ ಪಾಕ ಎಲ್ಲ ಅಬ್ಸರ್ವ್ ಆಗಿ ಟೇಸ್ಟ್ ಹಾಕೋವು. ಇವಾಗ ನಾನು 2 ಗಂಟೆ ಅದನ್ನ ಅಬ್ಸರ್ವ್ ಆಗಕ್ಕೆ ಬಿಟ್ಟಿದ್ದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ, ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಎಷ್ಟೊಂದು ಸಾಫ್ಟ್ ಆಗಿವೆ ಅಂಥೇಳಿ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡ್ರಿ, ಚೆನ್ನಾಗಿ ಬರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.